ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಕನ್ನಡದ ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ನಿಧನ. ಚಿತ್ರರಂಗ ರಾಜಕೀಯ ಗಣ್ಯರಿಂದ ಕಂಬನಿ. ನಾಳೆ ಬೆಂಗಳೂರಿನಲ್ಲಿ ಅಂತ್ಯಕ್ರಿಯೆ. ಯುಪಿಎಸ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟ. 1016 ಅಭ್ಯರ್ಥಿಗಳು ಪಾಸ್. ಆದಿತ್ಯ ಟಾಪರ್, ಅನಿಮೇಶ್ ದ್ವಿತೀಯ, ಅನನ್ಯಗೆ ತೃತೀಯ ರ್ಯಾಂಕ್. ಛತ್ತೀಸ್ಗಢದಲ್ಲಿ ಮತ್ತೆ ಗುಂಡಿನ ಸದ್ದು. 18 ನಕ್ಸಲರ ಎನ್ಕೌಂಟರ್, 3 ಯೋಧರಿಗೆ ಗಾಯ. ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳ ಸಮನ್ವಯ ಸಮಿತಿ. ಬಾಹ್ಯಾಕಾಶ ಅವಶೇಷಗಳ ಸವಾಲುಗಳ ಚರ್ಚೆ. ಗಗನಯಾನ ಯೋಜನೆಗೆ ಭರದ ಸಿದ್ಧತೆ ಎಂದ ಇಸ್ರೋ ಮುಖ್ಯಸ್ಥ. ಈಶ್ವರಪ್ಪ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವರ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ. ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಕಿಡಿ. ಎಚ್ಡಿಕೆ ಬಗ್ಗೆ ವೈಯಕ್ತಿಕ ಗೌರವ ಇದೆ. ನನ್ನ ಜಮೀನಿನ ಬಂಡೆ ಒಡೆದು ಬದುಕಿದ್ದೇನೆ. ನನ್ನ ಸವಾಲು ಸ್ವೀಕರಿಸಲು ಆಗಲ್ಲ ಅಂದ್ರೆ ಬಿಟ್ಟು ಬಿಡಿ. ಡಿಕೆಶಿ ತಿರುಗೇಟು. ಕುತೂಹಲ ಮೂಡಿಸಿದ ಸಂಗಣ್ಣ ಕರಡಿ ನಡೆ. ಕಾಂಗ್ರೆಸ್ ಸೇರ್ತಾರ ಬಿಜೆಪಿ ಸಂಸದ. ಕುತೂಹಲ ಕೆರಳಿಸಿದ ಕೈ ಅಭ್ಯರ್ಥಿ ರಾಜಶೇಖರ್ ಲಕ್ಷ್ಮಣ್ ಸವದಿ ಭೇಟಿ. ಅಯೋಧ್ಯೆ ಬಾಲರಾಮನಿಗೆ ಮೊದಲ ರಾಮನವಮಿ. ಅತಿದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಭರದ ಸಿದ್ಧತೆ. 19 ಗಂಟೆ ಭಕ್ತರಿಗೆ ದರ್ಶನ ಭಾಗ್ಯ, ವಿಐಪಿಗಳಿಗೆ ನೋ ಎಂಟ್ರಿ. ತಪ್ಪು ಜಾಹೀರಾತುಗಳ ವಿವಾದ. ಮತ್ತೆ ಕ್ಷಮೆಯಾಚನೆ ಪ್ರಸ್ತಾಪ ಮುಂದಿಟ್ಟ ಬಾಬಾ ರಾಮದೇವ್. ನೀವು ಅಷ್ಟು ಮುಗ್ಧರಲ್ಲ ಎಂದ ಸುಪ್ರೀಂ ಕೋರ್ಟ್. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ದೋಣಿ ದುರಂತ. ಜಿಲಂ ನದಿಯಲ್ಲಿ ಮುಳುಗಿದ ದೋಣಿ, ಮಕ್ಕಳು ಸೇರಿ 6 ಜನ ಸಾವು, 3 ನಾಪತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿಬಿ ಭಾರತ್ .com ಗೆ ಲಾಗಿನ್ ಆಗಿ.